ಪೋತ್ನಾಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯು ಸಿಂಧನೂರು ತಾಲೂಕು ದಿದ್ದಿಗೆ ಗ್ರಾಮದ ಆವರಣದಲ್ಲಿ ನಡೆಯಿತು। ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ವಕೀಲರ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಸಭೆಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಚನ್ನಬಸವ ಬದಾರ್ಲಿ 2022-23 ನೇ ಸಾಲಿಗೆ ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಜಮಾ ಖರ್ಚುಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡಿದರು। 2022-23 ನೇ ಸಾಲಿನಲ್ಲಿ 12,90,000 ನಿವಳ ಲಾಭ ಬಂದಿದೆ ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದರು। ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ವಕೀಲರ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಘದ ವತಿಯಿಂದ ರೈತರಿಗೆ ಅನುಕೂಲವಾಗುವಂತೆ ಹಲವು ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ನಿರ್ದೇಶಕರು ಹಾಗೂ ಷೇರುದಾರರ ಸಹಕಾರದೊಂದಿಗೆ ಇನ್ನೂ ಅನೇಕ ಸೌಲಭ್ಯಗಳನ್ನು ನೀಡಲಾಗುವುದು ಅಂತ ಹೇಳಿದರು। ಇದರ ಜೊತೆಯಲ್ಲಿ ಹೈನುಗಾರಿಕೆ ಸಾಲ ಸ್ವಸಹಾಯ ಸಂಘಗಳಿಗೆ ವಿವಿಧ ಚಟುವಟಿಕೆಗೆ ಕೈಗೊಳ್ಳಲಾಗುವುದು ಆರ್ಥಿಕ ಸಹಾಯ ಮಾಡಲಾಗುವುದು ಅಂತ ಹೇಳಿದರು। ಸಭೆಯಲ್ಲಿ ಉಪಾಧ್ಯಕ್ಷರಾದ ಶ್ರೀಮತಿ ರತ್ನಮ್ಮ ಮಹಂತೇಶ್ ಸರ್ವ ನಿರ್ದೇಶಕರು ಹಾಗೂ ಅಧಿಕಾರಿಗಳಾದ ಶರಣಪ್ಪ ಆರ್ಡಿಸಿಸಿ ಬ್ಯಾಂಕ್ ಸಿಂಧನೂರು ಬಸವರಾಜ್ ಕ್ಷೇತ್ರ ವೀಕ್ಷಕರು ಆರ್ಡಿಸಿಸಿ ಬ್ಯಾಂಕ್ ಸಿಂಧನೂರು ಶರಣಪ್ಪ ಕಮಾತರ್ ಕ್ಷೇತ್ರ ವೀಕ್ಷಕರು ಸಿಂಧನೂರು ಮೊಹಮ್ಮದ್ ಮುರಸ್ತ ಸಹಕಾರ ಸಂಘದ ಅಧಿಕಾರಿಗಳು ಹಿರೋಜ್ ಸರ್ಕಾರ ಇಲಾಖೆಯ ಅಧಿಕಾರಿಗಳು ಸಿಂಧನೂರು ಸೇರಿದಂತೆ ದಿದ್ದಿಗಿ ರಾಮತ್ನಾಳ ಬನ್ನಿಕನೂರು ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು। ಸಾಲದ ಪರಿಮಿತಿ ನಿರ್ಧರಿಸುವ ಬಗ್ಗೆ ತರವೈದು 2022-23 ಸಾಲಿಗಾಗಿ ಆರ್ಡಿಸಿಸಿ ಬ್ಯಾಂಕಿನಿಂದ ಪಡೆಯಬಹುದಾದ ಸಾಲದ ಪರಿಮಿತಿ ಕೆಸಿಸಿ ಸಾಲ 6 ಕೋಟಿ ರೂಪಾಯಿ ಎಸ್ಎಚ್ಜಿ ಸಾಲ 4 ಕೋಟಿ ರೂಪಾಯಿ ಮಧ್ಯಮಾವಧಿ ಸಾಲ 5 ಕೋಟಿ ರೂಪಾಯಿ ಒಟ್ಟು 6,90,000 ರೂಪಾಯಿ ಈ ರೀತಿಯಾಗಿ ಆರ್ಡಿಸಿಸಿ ಬ್ಯಾಂಕ್ ರಾಯಚೂರು ಇದರ ಸಾಲದ ಪರಿಮಿತಿ ನಿರ್ಧರಿಸಿ ತರವು ಪಾಸು ಮಾಡಲಾಯಿತು। ವಿಷಯ 6 2022-23 ಸಾಲಿಗೆ ಸಂಘದ ಲೆಕ್ಕ ಪರಿಶೋಧಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ತರವು 6 2022-23 ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧಕರನ್ನು ಕೈಗೊಳ್ಳಲು ಚಾರ್ಟರ್ಡ್ ಅಕೌಂಟೆಂಟ್ ಇವರನ್ನು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಕಚೇರಿ ಒದಗಿಸುವ ಲೆಕ್ಕ ಪರಿಶೋಧಕರ ಪೆನಾಲ್ನಿಂದ ನೇಮಿಸಿಕೊಳ್ಳಬೇಕಾಗಿರುತ್ತದೆ। ಅದರಂತೆ ಪೆನಾಲ್ನಲ್ಲಿರುವ ಎಕೆ ಚನ್ನಮಲ್ಲಿಕಾರ್ಜುನ ಆ್ಯಂಡ್ ಕಂಪನಿ ಚಾರ್ಟರ್ಡ್ ಅಕೌಂಟೆಂಟ್ ರಾಯಚೂರು ಇವರನ್ನು ನೇಮಕ ಮಾಡಿಕೊಳ್ಳಲು ನಿರ್ಣಯಿಸಿ। ಮಹಂತೇಶ್ ದಿದ್ದಿಗಿ NKS TV4 ಮಾನ್ವಿ।